ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಕನ್ನಡ. ನಾನು ನಿಮ್ಮ ಕನ್ನಡ ಟುಕಿ ಎಮ್ಮ. ಮತ್ತು ಫ್ರೆಂಡ್ಸ್ ನೋಡಿ, ಸೀತಾಪುರ ಎಷ್ಟು ಚೆನ್ನಾಗಿದೆ. ರಾಘವೇಂದ್ರ ಟೆಂಪಲ್ ಒಂದು ಗುರುವಾರ ಅಲ್ಲ, ನಾನು ಗುರುವಾರ ಬರ್ತೀನಿ. ಫ್ರೆಂಡ್ಸ್, ರಾಘವೇಂದ್ರ ಟೆಂಪಲ್ ಒಳಗಡೆ ಒಂದು ರೌಂಡ್ ಬರ್ತಾ ಇದ್ದೀನಿ, ಬನ್ನಿ ನೋಡೋಣ. ತೇರು ತೋರಿಸಿದ್ದೀನಿ ಎಷ್ಟೋ ಸಲ. ಸ್ವಾಮಿ ಫ್ರೆಂಡ್ಸ್, ಇದು ಹೊರಗಡೆ ನೋಡಿ, ಅಲ್ಲಿ ದೇವ್ರು ಕಾಣಿಸ್ತದೆ. ಚೇರ್ ತಗೊಂಡೋಯ್ತಾರೆ. ಫ್ರೆಂಡ್ಸ್ದು ಹೊಸ್ದಾಗ ಗಣೇಶ ಓಪನ್ ಮಾಡಿರೋದು ನೋಡಿ, ಗಣೇಶ ಟೆಂಪಲ್ ಹೊಸ್ದಾಗೂ ಓಪನ್ ಮಾಡಿದ್ರು ಇಲ್ಲೇ ರಾಘವೇಂದ್ರ ಟೆಂಪಲ್ ಹತ್ರ. ಶಿವ ಬನ್ನಿ ಒಂದು ರೌಂಡ್ ಹೋಗಿ. ಇವಾಗ ಮಾಡಿರೋದು ಫ್ರೆಂಡ್ ಹೊಸ ಟೆಂಪಲ್ ಇದು, ಎಲ್ಲ ರಾಘವೇಂದ್ರ ಟೆಂಪಲ್ ಹತ್ರ ನವಗ್ರಹ ಮಾಡೋದು ತೋರಿಸ್ತೀನಿ ನೋಡಿ ಫ್ರೆಂಡ್ಸ್. ಗಣೇಶನ ಹೊಸ್ದಾಗಿ ಇದು ಮಾಡಿದ್ದಾರೆ. ಶಿವ ಬನ್ನಿ ಫ್ರೆಂಡ್ಸ್, ನವಗ್ರಹ ಹೋಗಿ ಹೊರಗೆ. ಹಾಂ ಸರ್ ಫ್ರೆಂಡ್ಸಿಗೆ ಹೊರಗಡೆ ಹೊರಗಡೆ ಹೋಗಿ ನೋಡಿ ಕಾಣಿಸುತ್ತೆ ನವಗ್ರಹ ಓಪನ್ ಮಾಡಿರುತ್ತೆ. ತೋರಿಸಿ ನೋಡಿ ನವಗ್ರಹ. ಇದು ನವಗ್ರಹ ಇವಾಗ ಓಪನ್ ಮಾಡಿದ್ರೆ ಗಣೇಶ ಇಲ್ಲ, ಇದೆಲ್ಲ ರಾಘವೇಂದ್ರ ಟೆಂಪಲ್ ಹತ್ರ ಫ್ರೆಂಡ್ಸ್. ಇವಾಗ ನೋಡಿದ್ರು ಅದಕ್ಕೆ ಬೇಕಾಗುತ್ತೆ.
ಗಣೇಶ ನಾಗಪ್ಪ ಇದು ತೋರಿಸಿದ್ಮೇಲೆ ಫ್ರೆಂಡ್ಸ್ ಟೆಂಪಲ್ ಹತ್ರ ಎಂಥ ಗಿಡ ನೀಡಲಿ ಅದಕ್ಕೂ ಚೆನ್ನಾಗಿ ಬೆಳೆಯುತ್ತೆ ಅಲ್ವಾ, ಅದೆಲ್ಲ ಒಂದು ದೇವ್ರ ಸನ್ನಿಧಿ ಇಲ್ಲೆಲ್ಲ ಎಷ್ಟು ಚೆನ್ನಾಗಿ ಬೆಳೆದಿದೆ. ಬನ್ನಿ ಫ್ರೆಂಡ್ಸ್, ದರ್ಶನ ಆಯಿತು, ಹೋಗೋಣ. ಒಂದು ಬನ್ನಿ ಫ್ರೆಂಡ್ಸ್, ನಾನು ಬಂದೇ ಇಲ್ಲ ಆಗಲೇ, ಒಂದು 20 days ಆಗಿತ್ತು, ಇವತ್ತೇ ಬಂದಿದ್ದೆ. ಇವಾಗ ಗಣೇಶ ಮತ್ತು ನವಗ್ರಹ ಒಂದು ಎಕ್ಸ್ಟ್ರಾ ಟೆಂಪಲ್ ಓಪನ್ ಮಾಡಿದ್ದಾರೆ. ಓಕೆ ಫ್ರೆಂಡ್ಸ್, ಬಾಯ್. ನಮಗೆ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಗಣೇಶ ಟೆಂಪಲ್ ತುಂಬ ಚೆನ್ನಾಗಿ ನೋಡಿ, ತಲೆ ಮೇಲೆ ಆಶೀರ್ವಾದ ಮಾಡಿ ಮಡ್ಲಕ್ಕಿ ಹಾಕಿದ್ದಾರೆ ಸ್ವಾಮೀಜಿ, ನಮಸ್ಕಾರ ಮಾಡ್ಕೊಂಡಲ್ಲ ಆವಾಗ. ಅದಕ್ಕೆ ಫ್ರೆಂಡ್ಸ್ ಟೈಮೇ ಇರಲಿಲ್ಲ, ಅದಕ್ಕೆ ಇವತ್ತು ಬಂದೆ. ಏನಕ್ಕೆ ಒಂದು ದೇವಸ್ಥಾನಕ್ಕೆ ಬಂದರೆ ಮನಸ್ಸಿಗೊಂದು ಸಮಾಧಾನ, ಅದಕ್ಕೋಸ್ಕರ ಬಂದೆ. ನೋಡಿ ಕಾಣಿಸೋದಿಯಾ, ಇದಾಕಿರೋದು ಮಡ್ಲಕ್ಕಿ ಹಾಕಿರೋದು ಅವರು ಸ್ವಾಮೀಜಿಗಳು. ಓಕೆ ಫ್ರೆಂಡ್ಸ್, ಬಾ. ಇನ್ನೊಂದು ವೀಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇದೇ ಟೆಂಪಲ್.